ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ವರ್ಣವಲ್ಲಿ ಮಹಾಸಂಸ್ಥಾನದ ನಿಯೋಜಿತ ಉತ್ತರಾಧಿಕಾರಿಗಳಾದಂತಹ ವಿದ್ವಾನ್ ನಾಗರಾಜ ಭಟ್ಟರನ್ನು ಪೂರ್ವಾಶ್ರಮದಿಂದ ಬೀಳ್ಕೊಡುವಂತಹ ಮಾತೃಭೋಜನದ ಕಾರ್ಯಕ್ರಮವು ಅವರ ಸ್ವಗೃಹವಾದಂತಹ ಇರಾಪುರದ ಗಂಗೆ ಮನೆಯಲ್ಲಿ ನಡೆಯಿತು. ಅದರ ಸಭಾ ಕಾರ್ಯಕ್ರಮದ ಕೆಲವೊಂದು ವಿಡಿಯೋ ತುಣುಕುಗಳನ್ನು ನಾನಿಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ ಯತ್ರೈವ ಯತ್ರೈವ ಶಿರೋಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ ದಿಂ ದಿಂ ಹಾಗಾಗಿ ಈ ಭಾಗ್ಯಕ್ಕೋಸ್ಕರ ನಾವೆಲ್ಲ ಕುಳಿತುಕೊಂಡಿರುವಂತಹದ್ದು ಇದರ ಜೊತೆಗೆ ನಾಗರಾಜ್ ಭಟ್ರವರ ಅತ್ಯಂತ ಆತ್ಮೀಯತೆಯಿಂದ. ಅನೇಕ ಸಲ ನಾವು ಮಾತನಾಡುವಾಗ ಹೇಳಿರುವಂತಹದ್ದು, ಗಿರೀಶ್ ಭಟ್ರೆ ನಮ್ಮ ಮನೆಯ ಸರ್ವಾಂಗೀಣ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಯಾವ ಕಾಲಕ್ಕೂ ಕಾಲ ಶಿಷ್ಯ ಪರಂಪರೆ ಎನ್ನುವಂಥದ್ದು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅವರು ಬಂದರು. ಆದರೆ ಮಧ್ಯದಲ್ಲಿ ಅವ್ರ ತಂದೆ ತಾಯಿಗಳು ಬಂದು ಕಣ್ಣೀರಿಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು, ನಮ್ಮ ಮಗನಿಗೆ ಬಿಡಲಿಕ್ಕೆ ಆಗೋದಿಲ್ಲ, ಹೀಗೆಲ್ಲ ಆಯಿತು. ಆಮೇಲೆ ನಾಗರಾಜ್ ಭಟ್ರ ಜಾತಕ ಎನ್ನುವಂತಹದ್ದು ನಮ್ಮ ಮಠದಲ್ಲೆಲ್ಲ ಕಾಂಚಿ ಮಠಕ್ಕೆ ಹೇಗೆ ಹೋಗಿ ಸಿಕ್ತು ಅಂತ, ಕಾಂಚಿಯಿಂದ ನಮ್ಮ ಮಠಕ್ಕೆ ನಿಮ್ಮ ಮಠದಲ್ಲಿ ಉತ್ತಮವಾದಂತಹ ಒಂದು ಸನ್ಯಾಸ ವಿಗೋರುವಂತಹ ಒಂದು ಜಾತಕ ಇದೆ, ಆ ಜಾತಕ ನಮಗೆ ಬೇಕು ಎಂಬುದಾಗಿ ಅವರು ಕೇಳಿದಾಗ ಮತ್ತೆ ನಾವು ಎಲ್ಲ ಜ್ಯೋತಿಷ್ಕರನ್ನು ಕರೆಸಿ ಅಲ್ಲಿ ನಾವು ವಿಚಾರ ಮಾಡಿದಾಗ ಈ ಜಾತಕ ಎನ್ನುವಂತಹದ್ದು ನಮಗೆ ಸಿಕ್ತು ಎಂಬುದಾಗಿ ಅವರು ಹೇಳಿದ್ದು. ಒಂದೇ ಒಂದು ಮಾತು, ನಾಗರಾಜ ಭಟ್ರ ವಿಷಯದಲ್ಲಿ ನಮ್ಮ ಕಮಿಟಿಯಿಂದಾಗಲಿ ಅಥವಾ ಊರ ಜನರಿಂದಾಗಲಿ ಅಥವಾ ಯಾವುದೋ ಒಂದು ವ್ಯಕ್ತಿಯಿಂದಾದರೂ ಕೂಡ ಒಂದು ಅಪಶಬ್ದವೂ ಬರಲಿಲ್ಲ. ಹಾಗಾಗಿ ನಮಗೆ ಇದು ಅತ್ಯಂತ ಸಂತೋಷವಾದಂತಹ ವಿಷಯ ಎಂಬುದಾಗಿ. ಇನ್ನೊಂದು ವಿಷಯ, ದುರ್ಗೆಯ ಸ್ಮರಣೆ ಯಾಕೆ ಮಾಡಿದ್ದು ಅಂತ ಕೇಳಿದ್ರೆ ಗಣಪತಿ ಭವನದಲ್ಲಿ ಮತ್ತೆ ನಮ್ಮ ಹತ್ರ ಎಲ್ಲ ಕೇಳಿದ್ರು, ನಿಮ್ದೇನಾದರೂ ಒಂದು ಏನಾದರೂ ಇದೆಯಾ ಅವ್ರ ಬಗ್ಗೆ, ಆಗೋದಿಲ್ಲ ಈಗೇನಾದರೂ ಹೇಳೋದಿದ್ರೆ ಹೇಳಬಹುದು ಅಂತ ಅವಕಾಶ ಕೊಟ್ಟರು. ಆಗ ಗಣಪತಿ ಭಾವ ಹೇಳಿದ್ದು ಒಂದೇ ಒಂದು ಮಾತು, ಎಲ್ಲ ದುರ್ಗೆಗೆ ಬಿಟ್ಟಿದ್ದೇನೆ ಅಂತ. ಹಾಗಾಗಿ ಆ ತಾಯಿಯನ್ನು ಅಪಾರವಾಗಿ ನಂಬಿಕೊಂಡು ಬಂದಂತಹ ಮನೆತನ ಇದು. ಅಮ್ಮ ಎಂಬುದಾಗಿ ಎಂಥದ್ದು ಬೇಕಾದರೂ ಅವರು ಕೇಳುವಂತಹದ್ದು ತಾಯಿಯನ್ನೇ. ದುರ್ಗೆ ಸ್ಮೃತ ಹರಸಿ ಭೀತಿ ಮಶೇಷ ಜಂತೋ. ಹಾಗಾಗಿ ಆ ದುರ್ಗೆಯನ್ನು ದುರ್ಗೆ ಹೇಗೆ ಮಾಡ್ತಾಳೋ ಹಾಗೆ ಅಂತ ಆಗ ಶ್ರೀಗಳು ಅಂದರು, ನಿಮಗೆ ದುರ್ಗೆ ಖಂಡಿತವಾಗಿಯೂ ಕೂಡ ಒಳ್ಳೆಯದೇ ಮಾಡ್ತಾಳೆ. ಇದೆಲ್ಲ ನಮ್ಮ ನಮ್ಮ ಕಣ್ಣ ಮುಂದೆ ನಡೆದಂತಹ ಚಿತ್ರಣಗಳು ಇದೆಲ್ಲವೂ ಕೂಡ. ಆಗ ಮತ್ತೆ ಶ್ರೀಗಳಿದ್ರು, ನೋಡಿ ಇದು ತಂದೆ ನಾವೆಷ್ಟೋ ಕಡೆ ಹೊತ್ತು ಕೇಳಿದಾಗ
ಒಂದ್ ಕಡೆ ತಂದೆ ಒಪ್ಪಿದ್ರೆ ತಾಯಿ ಒಪ್ಪೋದಿಲ್ಲ, ಇನ್ನೊಂದು ಕಡೆ ತಾಯಿ ಒಪ್ಪಿದ್ರೆ ತಂದೆ ಒಪ್ಪೋದಿಲ್ಲ. ಕೆಲವು ಸಲ ಏನಾಗ್ತದೆ ಅಂತಂದ್ರೆ, ಸನ್ಯಾಸ ಅವರೇ ಹೇಳಿದ್ದು, ಸನ್ಯಾಸ ಯೋಗಕ್ಕೆ ಬೇರೆಯವ್ರ ಮನೆ ಮಕ್ಕಳು ಹೋಗಾದ್ರೆ ನಿಮ್ಮ ಯೋಗ ಯೋಗ ಅಂತ ಹೇಳಿಬಿಡ್ತಾರೆ, ನಮ್ಮ ಮನೆಗೆ ಮಕ್ಕಳು ಕಳಿಸೋದಾದ್ರೆ ಬಹಳ ಕಷ್ಟ ಆಗ್ತದೆ ಇಂತಹ ಸಂದರ್ಭದಲ್ಲಿ ಅಂತ. ಹಾಗಾಗಿ ಅದೇನೇ ಇರಲಿ, ದುರ್ಗೆಯ ಸಂಪೂರ್ಣವಾದಂತಹ ಅನುಗ್ರಹವನ್ನು ಕೊಟ್ಟಂತಹ ಈ ಮನೆತನ, ನಾಗರಾಜ ಭಟ್ರು, ಮುಂದೆ ನಮ್ಮ ಮಠದ ಶಿಷ್ಯ ಪರಂಪರೆಯನ್ನು ಮುಂದುವರಿಸೋದಕ್ಕೋಸ್ಕರ ಇವತ್ತು ನಾವು ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ, ಇಲ್ಲೆಲ್ಲ ಕೂರ್ತಂಥ ವೈದಿಕರು ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ಅದು ಮುಂದೆ ಆದರೆ ನಮ್ಮೆಲ್ಲರನ್ನೂ ಕೂಡ ಉದ್ಧರಿಸೋಕ್ಕೋಸ್ಕರ ಈ ಮನೆಯಲ್ಲಿ ಹುಟ್ಟಿರುವಂಥದ್ದು ಭಗವಂತನ ಅವತಾರ ಇದಿಷ್ಟೇ. ಯಾಕೆಂದ್ರೆ ಇದೊಂದು ಮನೆ, ತಂದೆ ತಾಯಿ ಹೇಳುವಂತಹದ್ದು ಭಗವಂತ ಹುಟ್ಟುವುದಕ್ಕೊಂದು ಜಾಗ ಬೇಕು ಅಷ್ಟೇ. ಆದರೆ ನರೋ ನಾರಾಯಣೋ ಭವತಿ ಎಂಬುದಾಗಿ, ಹಾಗಾದರೆ ಈ ಮನೆಯಲ್ಲಿ ಆ ತಂದೆ ತಾಯಿಗಳ ಮೂಲಕವಾಗಿ ಈ ಮನೆಯ ಉದ್ಧರಿಸುವುದಕ್ಕೋಸ್ಕರ, ಈ ಕುಟುಂಬರ ಉದ್ಧಾರಕ್ಕೋಸ್ಕರ, ಈ ಸಮಾಜದ ಉದ್ಧಾರಕ್ಕೋಸ್ಕರ, ನಮ್ಮ ಧರ್ಮದ ಮತ್ತೆ ಸಂಸ್ಥಾಪನೆಗೋಸ್ಕರ ಹುಟ್ಟಿದಂತಹ ಜೀವಾತ್ಮವೇ ಅದು ಈ ನಾಗರಾಜ ಭಟ್ರು. ಹಾಗಾಗಿ ಆ ಮನೆತನಕ್ಕೆ ಪುರೋಹಿತನಾದಂತಹ ನಾನು ಕೂಡ ಒಂದು ರೀತಿಯಲ್ಲಿ ಧನ್ಯನೇ. ಇಂತಹ ಒಂದು ಮನೆತನಕ್ಕೆ ನಾವು ಪುರೋಹಿತರು ಆಗಿದ್ದೇವಲ್ಲ, ಅದು ತುಂಬ ಅತೀವವಾದಂತಹ ಸಂತೋಷವಾದಂತಹ ವಿಷಯ. ಈ ಲೋಕದಲ್ಲಿ ಎಲ್ಲದಕ್ಕೂ ಕೂಡ ವೈರಾಗ್ಯವೂ ತರವಂತೆ, ಭೋಗೇ ರೋಗ ಭಯಂ, ಕುಲೇ ಚ್ಯುತಿ ಭಯಂ, ವಿತ್ತೇ ನೃಪಾದಾದ್ ಭಯಂ. ಹಾಗಾದರೆ ತಿನ್ನಬೇಕು ತಿನ್ನಬೇಕು ಅಂತ ಆಸೆ ಇದ್ದವನಿಗೆ ಭೋಗೇ ರೋಗ ಭಯಂ, ಯಾವುದೋ ಒಂದು ರೋಗ ನಮ್ಮನ್ನು ಆವರಿಸಿಬಿಡ್ತದೆ. ಸಿಹಿಯಾದಂತಹ ಮಧುರವಾದಂತಹ ಯಾವುದೋ ಒಂದು ಪದಾರ್ಥವನ್ನು ತಿನ್ನಬೇಕು ಅಂತ ಇದ್ರೆ ತಿನ್ನಲಿಕ್ಕಾಗೋದಿಲ್ಲ. ಕುಲೇಚ್ಯುತಿ ಭಯಂ, ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದೇವೆ ಅಂತಾದರೆ ಇಲ್ಲಿ ಕುಲಗಳು ಚ್ಯುತಿ ಆಗ್ತದೆ ಅನ್ನುವಂತಹದ್ದು ಭಯಗಳಿರ್ತದೆ. ಮಾನೇ ದೈನ್ಯ ಭಯಂ, ಬಲೇ ರಿಪು ಭಯಂ, ರೂಪೇ ಜರಾಯುರ್ಭಯಂ. ಅತ್ಯಂತ ಶ್ರೀಮಂತನಾದವನಿಗೆ ಎಲ್ಲೋ ಒಂದಿನ ಬಡತನ ಬಂತು ಅಂತಾದರೆ ಅದನ್ನು ಸಹಿಸಲಿಕ್ಕಾಗೋದಿಲ್ಲ. ಹಾಗಾಗಿ ಮಾನೇ ದೈನ್ಯ ಬಲಂ, ನನ್ನ ಕುಟುಂಬದಲ್ಲಿ ದೈನ್ಯತೆಯನ್ನು ಹೊಂದುವಂತಹ ಅದನ್ನು ಸ್ಥಿತಿ ನೋಡಲಿಕ್ಕಾಗೋದಿಲ್ಲ. ಹಾಗಾಗಿ ಮಾನೇ ದೈನ್ಯ ಬಲಂ, ಬಲೇ ರಿಪು ಭಯಂ. ಹಾಗಾದರೆ ಬಲವಂತರಿಗೆ ದೇಹದಲ್ಲಿ ಬಲ ಇದೆ ಅಂತಾದರೆ ಒಂದಿಷ್ಟು ವೈರಿಗಳ ಕಾಟವೂ ಇರ್ತದೆ ಅಂತ. ಇದಕ್ಕೆಲ್ಲದಕ್ಕೂ ಕೂಡ ಪರಿಹಾರ ಯಾವುದು ಅಂತ ಕೇಳಿದ್ರೆ, ಕೊನೆಯಲ್ಲಿ ಸರ್ವಂ ವಸ್ತು ಭಯಾನ್ವಿತಂ ಭುವೀಂದ್ರನಾಂ ವೈರಾಗ್ಯಮೇವಾ ಭಯಂ. ನಾಗರಾಜ ಭಟ್ರಿಗೆ ಇದೆಲ್ಲ ವೈರಾಗ್ಯ ಬಂದೋಗಿದೆ ಇದ್ರ ಮೇಲೆಲ್ಲ. ಯಾವಾಗ ಬಹುಶಃ 4 ವರ್ಷದ ಹಿಂದೆಯೇ ಈ ವೈರಾಗ್ಯದ ವ್ಯವಸ್ಥೆಯಲ್ಲಿ ಅವರು ಬಂದೋಗಿದ್ದಾರೆ. ಯಾವುದೂ ನನಗೆ ಬೇಡ, ವಸ್ತು ಮೇಲೆ ವೈರಾಗ್ಯ, ವ್ಯಕ್ತಿಗಳ ಮೇಲೆ ವೈರಾಗ್ಯ, ಮನೆಗೆ ನಾಗರಾಜ ಭಟ್ರು ಯಾವುದಾದ್ರು ಕಾರ್ಯಕ್ರಮ ಇದ್ದರೆ ಬರೋದು ನಾವಷ್ಟೇ ಆಗಿತ್ತು. ಕಾರ್ಯಕ್ರಮ ಮಾಡೋದು ನಾಗರಾಜ ಭಟ್ರಲ್ಲಿಂದನೇ ಫೋನ್ ಮಾಡೋದು, 15-20 ದಿವಸಕ್ಕೆ ಆದರೂ ಫೋನ್ ಮಾಡಿದ್ರೆ ಮಾಡಿದ್ರು, ಇಲ್ಲ ಅಂದರೆ ಇಲ್ಲ. ಯಾಕೆಂದರೆ ಆವಾಗಲೇ ಅವರು ಎಲ್ಲ ಮೋಹವನ್ನು ಬಿಟ್ಟು ನಾನೊಬ್ಬ ಸನ್ಯಾಸವನ್ನು ಸ್ವೀಕರಿಸುವವ, ಎಷ್ಟೊಂದು ಸಲ ಗಣಪತಿ ಭಾವ ಈ ಮನೆಯ ಸವಿತಕ್ಕ ಅನೇಕ ಸಲ ನಮ್ಮ ಹತ್ರ ವಿಷಯಗಳನ್ನ ಪ್ರಸ್ತಾವನೆ ಮಾಡಿದ್ದಾರೆ. ಆದರೆ ನಾವು ಹೇಳಿದ್ದುಂಟು ಅದೆಲ್ಲ ಆಮೇಲೆ ನೋಡೋಣ, ಉತ್ತರ ಕಾಲವೇ ಉತ್ತರ ಕೊಡ್ತದೆ, ಈಗೇನು ಚಿಂತೆ ಮಾಡಿಕೊಳ್ಬೇಡಿ ಅಂತ. ಒಟ್ಟಲ್ಲಿ ಈ ಮನೆಗೆ ಪುರೋಹಿತನಾಗಿ ಹೇಳೋದಿಷ್ಟೇ, ಗಣಪತಿ ಬಾಬಾ ಮತ್ತು
ಸವಿತಕ್ಕನಿಗೆ, ಜೊತೆಗೆ ಲಕ್ಷ್ಮೀಕಾಂತ ತಮ್ಮ, ಜೊತೆಗೆ ಮನೆಯಲ್ಲಿರುವಂತಹ ಅಜ್ಜಿಗೆ, ಇವರೆಲ್ಲರಿಗೂ ಕೂಡ ಭಗವದ್ ಅನುಗ್ರಹ ಎನ್ನುವಂತಹದ್ದು ಆಗಲಿ, ಆಗುತ್ತದೆ ಖಂಡಿತವಾಗಿಯೂ ಕೂಡ. ದೇವತಾ ಅನುಗ್ರಹ ಎನ್ನುವಂತಹದ್ದು ಯಾವಾಗಲಿದ್ದು ಇದ್ದು ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಹೊಂದಲಿ ಎಂಬುದಾಗಿ ಸ್ವಾಗತವನ್ನೂ ಮಾಡ್ತಾ ಆಶೀರ್ವಾದಕ್ಷಂ ವಿಶ್ವರೂಪ ಆವಿವೇಶಾತ್ಮರ್ಕೈರಭ್ಯರ್ಚಂತಿ ವತ್ಸಂ ಬ್ರಹ್ಮಣಾ ವರ್ಧಯಂತಃ ಬ್ರಹ್ಮ ವಿಶ್ವಮಿದಂ ಜಗತ್ ಬ್ರಹ್ಮಣ ಕ್ಷತ್ರಂ ನಿರ್ಮಿತಂ ಬ್ರಹ್ಮಬ್ರಾಹ್ಮಣ ಆತ್ಮನಃ ಅಂತರತ್ನಂ ನಿಮೇ ಲೋಕಾಃ ಅಂತರ ವಿಶ್ವಮಿದಂ ಜಗತ್ ಬ್ರಹ್ಮೈವ ಭೂತಾನಾಂ ಜ್ಯೇಷ್ಠಂ ತೇನ ಕೋರ್ಹತಿ ಸ್ಪರ್ಧಿತಂ ಭಾಗಂ ದೇವೇಭ್ಯೋ ವಿದಧಾತ್ಯಾಜನ್ ಪ್ರಚಂದ್ರಮಃ ಅಸ್ಥಿರತಿ ಘಮಾಯುಃ ಸುಮಂಗಲೇ ನಿಜಂ ವಧೋ ದಿವಾಗಂ ಸಮೇತ ಪಶ್ಯತ ಸೌಭಾ ಅಗ್ಯಮಸ್ತೇ ದತ್ವಾಯ. ನಮ್ಮೆಲ್ಲರ ಮನಸ್ಸಿನಲ್ಲಿರತಕ್ಕಂತಹ ಸನ್ಯಾಸ ದೀಕ್ಷೆಯನ್ನು ಅವರು ಪಡಿತಾ ಇದ್ದಾರೆ. ನಮ್ಮ ಧರ್ಮಪೀಠ ಎನ್ನುವಂತಹದ್ದು ಬಹಳ ಆಳವಾದ ಅಧ್ಯಯನ ಪೂರ್ಣವಾದಂತಹ ಪೀಠ. ಈ ಪೀಠದಲ್ಲಿ ರಾಜಮಾನಾಗಿರಬೇಕು ಅಂತಾದರೆ ಅಷ್ಟು ಅಧ್ಯಯನಪೂರ್ಣವಾದಂಥ ವ್ಯಕ್ತಿತ್ವ ಕೂಡಿರಬೇಕು. ಆ ಎಲ್ಲ ದೃಷ್ಟಿಯಿಂದ ವೇದಾಧ್ಯಯನವನ್ನು ಮಾಡಿ ವೇದಾಂತ ಶಾಸ್ತ್ರಗಳನ್ನು ಅಧ್ಯಯನ ಮಾಡುತ್ತಾ ಇರುವ ಶ್ರೀಯುತ ನಾಗರಾಜ ಭಟ್ರವರ ಬದುಕು ಎನ್ನುವಂತಹದ್ದು ಹೊಸ ಜನ್ಮ ಪ್ರಾರಂಭವಾಗ್ತದೆ. ಬಹುಶಃ ಆಶ್ರಮದಿಂದ ಆಶ್ರಮಕ್ಕೆ ಹೋಗಬೇಕಾದಂಥ ಒಂದು ವ್ಯವಸ್ಥೆಗಳಿದ್ದರೆ ಪ್ರಸ್ತುತವಾಗಿ ಸನ್ಯಾಸ ಆಶ್ರಮವನ್ನು ಬ್ರಹ್ಮಚರ್ಯ ಆಶ್ರಮದ ನಂತರ ಪಡೆಯುವಂಥ ಭಾಗ್ಯ ಶ್ರೀಯುತ ನಾಗರಾಜ ಭಟ್ರವರದ್ದು. ನಮ್ಮ ಪರಂಪರೆಯು ಅದೇನೇ ಹೇಳ್ತಾ ಇದೆ, ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಪರಂಪರೆಯು ಕೂಡ ಬ್ರಹ್ಮಚರ್ಯ ಆಶ್ರಮದ ನಂತರ ಸನ್ಯಾಸ ಸ್ವೀಕಾರ ಮಾಡುವ ಪರಂಪರೆ. ಇಂತಹ ಶ್ರೇಷ್ಠವಾದಂಥ ಧರ್ಮಪೀಠಕ್ಕೆ ಶ್ರೀಯುತ ನಾಗರಾಜ ಭಟ್ರರಿಗೆ ಆಮಸೆ ಪ್ರತಿ ಹರಿಗೆ ಆಮಸೆ ಹರಿಗಾಮಸಿತ್ವಾತ್ಮ ಹರಿಗಾಮಸೆ ಹರಿಗಾಮಸಿತ್ವ ಸತ್ಯ ಸತ್ಯಸ್ತ್ವ ಹರಿಗಾಮಸೆ ಹರಿಗಾಮಸಿತ್ವ ಸತ್ಯ ತ್ವಾ ಸತ್ಯ ಸತ್ಯಸ್ತ್ವಾತ್ಮ ಸತ್ಯ ಸಂತು ಸಂತು ಸತ್ಯಸ್ತ್ವಾತ್ಮ ಸತ್ಯ ಸಂತು ಸತ್ಯ ಸಂತು ಸಂತು ಸತ್ಯ ಸತ್ಯ ಸಂತು ಗಜಮಾನಸ್ಯ ಗಜಮಾನಸ್ಯ ಸಂತು ಸತ್ಯ ಸತ್ಯ ಸಂತು ಗಜಮಾನಸ್ಯ ಸಂತು ಗಜಮಾನಸ್ಯ ಗಜಮಾನಸ್ಯ ಸಂತು ಸಂತು ಗಜಮಾನಸ್ಯ ಕಾಮಃ ಕಾಮ ಗಜಮಾನಸ್ಯ ಸಂತು ಸಂತು ಗಜಮಾನಸ್ಯ ಕಾಮಃ ಗಜಮಾನಸ್ಯ ಕಾಮಃ ಕಾಮ ಗಜಮಾನಸ್ಯ ಗಜಮಾನಸ್ಯ ಕಾಮಃ ಕಾಮ ಇತಿ ಕಾಮಃ. ಓಂ ಇಮಾಗಂ ರುದ್ರಾಯ ರುದ್ರಾಯೇ ಮಾಮಿಮಾಗಂ ರುದ್ರಾಯ ರುದ್ರಾಯ ತವಸೇ ತವಸೇ ರುದ್ರಾಯ ರುದ್ರಾಯ ತವಸೇ ತವಸೇ ಕಪರ್ದಿನೇ ಕಪರ್ದಿನೇ ತವಸೇ ತವಸೇ ಕಪರ್ದಿನೇ ಕಪರ್ದಿನೇ ಕ್ಷಜದ್ವೀರಾಜ ಕ್ಷಜದ್ವೀರಾಜ ಕಪರ್ದಿನೇ ಕಪರ್ದಿನೇ ಶರೀರಂ ಸುರೂಪಂ ತಥಾ ವಾಕಲತ್ರಂ ಯಶಶ್ಚಾರು ಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇನ್ನ ಲಗ್ನಂ ಗುರೋರಂಗ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಕಲತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ ಗೃಹಂ ಬಾಂಧವಾ ಸರ್ವಮೇತದ್ಧಿ ಜಾತಂ